نمسك على كرناطك على عندي رارامو تلقطيني، so ناني وات بيلقي تلقينا عند أي تي أسكا place يبنديني، so هذا يلوا كان تلقى فيرا سندورا لكشمان ورا أي كي place هاجين عند famous good أي تللي يا ود تلقى كبر بديا ما، so نانو نان family members يلا share كوندو نا بيلقي كبراواسك بندبي، so براواسن تلقى كعلا يا كون عند أي كي ود عند place هذا فيرا سندورا لكشمان ورا عند جيوا باليدانا عند عند place، so هذا نا ديشا بكتي كوندو نا ما place يو هاتي بي، so continue ما رميا رمانيا درشيا ಅಂದ್ರೆ ಎಲ್ಲ ಸುತ್ತಮುತ್ತ ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳಿಂದ ಕಾಣ ಸಿಗ್ತದೆ ಎಲ್ಲ ಸುತ್ತಮುತ್ತ ಬೆಟ್ಟ ಗುಡ್ಡಗಳ ನಡುವಲ್ಲಿ ಇದ ಮರ ಬಳ್ಳಿ ಸೋ ತುಂಬಾ ಅಮೋಘವಾದ ದೃಶ್ಯ ಇದು ಸೋ ಇದರ ಮೇಲೆ ತುತ್ತ ತುದಿಯಲ್ಲಿ ಶ್ರೀ ದೇವಿಯವರ ವಾಸಸ್ಥಳ ಕಪ್ಪರಪಡೆಯಮ್ಮನ ವಾಸಸ್ಥಳ ಬಡ ಕಾಣಬಹುದು ನಿಮಗೆಲ್ಲ ಸೋ ಬನ್ನಿ ನಾನು ಅಲ್ಲಿಗೆ ಹೋಗಿ ಕರ್ಕೊಂಡು ಬರ್ತೀನಿ ನಿಮ್ಮನ್ನ ಸೋ ನೋಡ್ಕೊಂಡು ಬರೋಣ ಸೋ ಆ ಪ್ಲೇಸ್ ಗೆ ಹೋಗ್ತಾ ಅಂತ ಒಂದು ಪ್ಲೇಸ್ ಅಂದ್ರೆ ಫುಲ್ ಬೆಟ್ಟ ಗುಡ್ಡಗಳಿಂದ ಕೂಡಿರಿದೆ ಸೋ ಮಂಜು ನಿನಗೆ ಈ ಪ್ಲೇಸ್ ಬಗ್ಗೆ ಏನು ಗೊತ್ತೈತಿ ಹೇಳ ಅದರ ಬಗ್ಗೆ ಹೇಳ ತಡ ಮಾಡ್ಕೋ ಬರ್ದ ಜನರಿಗೆ ಕಾಯಿಸಕ ಹೋಗಬೇಡ ಏನು ಗೊತ್ತೈತಿ ನಿನಗೆ ಇಲ್ಲಿ ಪ್ಲೇಸ್ ಬಗ್ಗೆ ನೀ ಇರೋ ಇದ ಊರ ಹುಟ್ಟು ಬೆಳೆದಿ ಅಲ್ಲ ಈ ಊರಿನ ಬಗ್ಗೆ ನಿನಗೆ ಏನು ಗೊತ್ತೈತಿ ಸೋ ಇದೆಲ್ಲ ಹೆಂಗ ಇತಿಹಾಸ ಪ್ರಸಿದ್ಧ ಆತ ಇದು ಒಳ್ಳೆ ದೇವಸ್ಥಾನ ಸಿಂಧೂರ ವೀರ ಸಿಂಧೂರ ಲಕ್ಷ್ಮಣ ಐಕ್ಯದ ಸ್ಥಳ ಓಕೆ ಸರಿ ಅಂತ ಹೇಳಿ ನಾನು ಬೇರೆ ಬೇರೆ ಏನೈತಿ ವಾಪಸ್ ಒಳ್ಳೆ ದೇವಸ್ಥಾನ ಮತ್ತೆ ಶ್ರೀ ಕಪ್ಪರಪಡೆಯ ದೇವಸ್ಥಾನ ಇದು ಸೋ ಸುಂದರವಾದ ಸ್ಥಾನವಾಗಿದೆ ಓಕೆ ಪ್ರಸಿದ್ಧ ಅಂತ ಸೋ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಲ್ಲ ಇಲ್ಲಿಗೆ ಎಲ್ಲ ಹಂಗ ಅಲ್ಲಣ್ಣ ಇದು ಸಿಂಧೂರ ಲಕ್ಷ್ಮಣ ಅವರು ಇಲ್ಲೇ ತೀರ್ಕೊಂಡಿದ್ದಾನ ಸಿಂಧೂರ ಲಕ್ಷ್ಮಣ ಸಂಬಂಧಪಟ್ಟಿದ ಏನಾರ ವಿಷಯ ಇದೇನ ಇಲ್ಲಿ ದಿನ ಬೆಳಗ್ಗೆ ಸೋಮವಾರ ಬರ್ತಿದ್ದ ಸಿಂಧೂರ ಲಕ್ಷ್ಮಣ ಓಕೆ ಇಲ್ಲಿ ಬರ್ತಿದಾರಣ ಹಾ 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 ಇಲ್ಲಿ ಇರ್ತೀನಿ ಬಾರಿ ಇಲ್ಲಿ ಇಲ್ಲೇ ಇರ್ತೀನಿ ಸೊ ಬನ್ನಿ ವೀಕ್ಷಕರೇ ನಾನು ನಿಮಗೆ ವೀರ ಸಿಂಧೂರ ಲಕ್ಷ್ಮಣ ಪ್ರಾಣ ತ್ಯಾಗ ಮಾಡಿದ ಸ್ಥಳ
ಸೊ ಹೊಳಿ ಇದೇ ಸ್ಥಳದಲ್ಲಿ ವೀರಯೋಧ ಸಿಂಧೂರ ಲಕ್ಷ್ಮಣವರು ತ್ಯಾಗ ತಮ್ಮ ಪ್ರಾಣವನ್ನು ತ್ಯಾಗ ಮಾಡುವಂಥ ಸ್ಥಳ. ಸೊ 1898 ಅವರು ಜನನಾಗಿದೆ, 1922 ಅವರು ಅವರು ಪ್ರಾಣವನ್ನು ತ್ಯಾಗ ಮಾಡುವಂಥ ಸ್ಥಳ ಇದು. ಸೊ ಅಲ್ಲೊಂದು ದೀಪ ಹಚ್ಚಿದ್ದಾರೆ, ಕಾಣ್ಬೋದು ನಿಮಗೆಲ್ಲ. ಸೊ ಒಬ್ಬ ವೀರ ಯೋಧ, ದೇಶಭಕ್ತಿಯ ಸಂಕೇತ, ಕ್ರಾಂತಿಕಾರಿ ವೀರ ಸಿಂಧೂರ ಲಕ್ಷ್ಮಣರ ಸ್ಥಳ, ಐಕ್ಯ ಸ್ಥಳ, ಕಾಣ್ಬೋದು ನಿಮಗೆಲ್ಲ ದೀಪ ಹಚ್ಚಿದ್ದು. ಸೊ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡ್ಕೊಳ್ಳಿ. ನಮಸ್ಕಾರ ರೀ. ಎಲ್ಲ ದೇವ್ರ ದರ್ಶನ ನೋಡ್ಕೊಂಡ್ವಿ, ಹಂಗವಳ್ಳಿ ವೀರ ಸಿಂಧೂರ ಲಕ್ಷ್ಮಣ ಅವರ ಐಕ್ಯ ಸ್ಥಳ ನೋಡ್ಕೊಂಡು ಅದನ್ನು ನೋಡಿಕೊಂಡು ಸೊ ನಮಗೆ ಮನಸ್ಸಿಗೆ ನೆಮ್ಮದಿ ಆಯ್ತು. ಸೊ ಆ ವಿಡಿಯೋ ನಿಮಗೂ ನಾನು ತೋರಿಸಿರ್ತೀನಿ, ನಿಮಗೆ ಹೆಂಗೆ ಯಾವ ಥರ ಇಲ್ಲಿಯ ಬಗ್ಗೆ ಅನಿಸಿಕೆ ಆಯ್ತು ಅದನ್ನು ನೀವು ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ. ಸೊ ನನಗೆ ಗೊತ್ತಿರೋ ಪ್ರಕಾರ ನಾನು ಹಿಂಗೆ ಏನೇನು ಐತಿ ಇದನ್ನೆಲ್ಲ ಹೇಳಿದ್ನಿ, ಸಿಂಧೂರ ಲಕ್ಷ್ಮಣ ಐಕ್ಯ ಸ್ಥಳ ಆದ ಈ ಪ್ಲೇಸ್ ಇದೆ. ಸೊ ದೇಶಭಕ್ತಿಯ ಸಂಕೇತ, ಸೊ ಆ ಥರದ್ದೇ ವೀರ ಯೋಧರ ಮನಸ್ಥಿತಿಗಳು ನಮ್ಮ ನಾಡಿನ ನಮ್ಮ ರಾಷ್ಟ್ರದ ಯುವ ಜನತೆಯಲ್ಲಿ ಮೂಡ್ಕೋಬೇಕು ಈ ಥರದ್ದೇ. ಸೊ ಹಾಗೆಯೇ ಈ ಊರಾಗಲಿ, ಸೊ ಇಲ್ಲಿಯ ಪರಿಸರ ಪ್ರತಿಯೊಂದೊಂದು ರೀಜನ್ಗೆ ಒಬ್ಬೊಬ್ಬರು ವೀರ ಯೋಧರು ಹುಟ್ಟಿಕೊಳ್ತಿರ್ತಾರೆ. ಸೊ ಹಾಗೆಯೇ ನಮ್ಮ ವೀರ ಸಿಂಧೂರ ಲಕ್ಷ್ಮಣರು ಹಂಗೆ. ಸೊ ಅವರ ಆದರ್ಶಗಳನ್ನು ನಾವು ನಮ್ಮಲ್ಲಿ ವ್ಯಕ್ತಿ ಗುರುತಿಸ್ಕೊಂಡು ಸೊ ಅವರಾಗಿಯೇ ನಾವು ಜೀವನ ನಡೆಸ್ಕೋಬೇಕು. ಸೊ ಅಂಥವರ ಮಹಾನ್ ಪುರುಷರ ಆದರ್ಶ ನಮಗೆ ಎಲ್ಲರಿಗೂ ಅತ್ಯಗತ್ಯ. ಸೊ ಹಂಗೆ ಈ ವ್ಲಾಗನ್ನು ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ, ಅವರಿಗೆ ವೀರ ಸಿಂಧೂರ ಲಕ್ಷ್ಮಣರ ಬಗ್ಗೆ ಗೊತ್ತಾಗಲಿ. ಸೊ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇದು ಗೂಗಲ್ ಐತಿ, ಹಾಗೇನೆ ಕೆಲವು ಪುಸ್ತಕಗಳೆಲ್ಲ ಅದಾವು, ಸೊ ಸಿಕ್ಕೇ ಸಿಗ್ತದೆ. ಸೊ ಆದಷ್ಟು ಈ ಕಡೆ ಬಾಗಲಕೋಟೆ ಜಿಲ್ಲೆ ಕಡೆ ಪ್ರವಾಸಕ್ಕೆ ಬರೋದಾದರೆ ನೀವೆಲ್ಲರೂ ಸೊ ಇಲ್ಲಿಗೆ ಬರ್ಬೋದು ನಿಮಗೆಲ್ಲ. ಅಂದರೆ ಇದೊಂದು ಒಂದು ಐತಿಹಾಸಿಕ ಪ್ಲೇಸ್ ನೋಡ್ಬೇಕಂತ ಹೇಳಿದ್ರೆ. ಸೊ ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು ಆಲ್ ಆಫ್ ಯು. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ವಿಷಯವನ್ನು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.